ಒಂದು ಮಾತಿದೆ ಗೊತ್ತಿರ ನಿಮಗೆ, ಒಂದ್ಸಲ ಒಂದು ಕಾಗೆ ಬಂದು ಒಂದು ಮರದ ಕೊಂಬೆ ಮೇಲೆ ಕೂತ್ಕೊಂತಂತೆ, ಆ ಕೊಂಬೆ ಮುರಿದೋಯ್ತಂತೆ. ಸೊ ನೋಡಿದವರೆಲ್ಲ ಏನು ಹೇಳ್ತಾರೆ, ಕಾಗೆ ಬಂದು ಕೂತ್ಕೊಂಡ ಮೇಲೆ ಮರದ ಕೊಂಬೆ ಮುರಿದೋಗಿರೋದು ಅಂತ ಕಾಗೆನ ಬೈಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲ, ಯಾರಿಗೂ ಗೊತ್ತು ಆ ಕೊಂಬೆದು ವಯಸ್ಸು ಆಗೋಗಿತ್ತೋ ಏನೋ, ಆ ಕಾಗೆ ಬಂದು ಕೂತಿಲ್ಲ ಅಂದ್ರೂ ಒಂದೆರಡು ದಿನದಲ್ಲೂ ಕೊಂಬೆ ಮುರಿದೋಗ್ತಿತ್ತೋ ಏನೋ, ಯಾರಿಗೂ ಗೊತ್ತು, ಹೌದೋ ಇಲ್ಲೋ. ಸೊ ಆ ಥರ ಆಯಿತು ನನ್ನ ಕತೆ ಇವಾಗ. ಸೊ ನನ್ನ 20 ತಿಂಗಳು ಓನರ್ಶಿಪ್ಪಲ್ಲಿ 10,836 ಕಿಲೋಮೀಟ್ರ್ ಓಡಿಸಾದ್ಮೇಲೆ ನನ್ನ ಸುಜುಕಿ GSX-750 ಫಸ್ಟ್ ಇಶ್ಯೂ ಕಾಣಿಸ್ಕೊಂಡಿದೆ. ನಮಸ್ಕಾರ ಯೂಟ್ಯೂಬ್, ನಮಸ್ಕಾರ ತಮ್ಮೆಲ್ಲರಿಗೆ, ಡಾಕ್ಟರ್ ಶೇಖರ್ ಈ ಕಡೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು 16 ಅಕ್ಟೋಬರ್, ಟೈಮ್ ಬಂದು 8:50 ಬೆಳಗ್ಗೆ. ನಾನು ಇಲ್ಲಿ ಒರಿಯೋನ್ ಮಾಲ್ ಹತ್ರ ಇದ್ದೀನಿ, ಮಲ್ಲೇಶ್ವರಂ. ಆರ್ಯನ್ ಸುಜುಕಿ ಡೀಲರ್ಶಿಪ್ ದಮ್ಲೂರು ರೋಡಲ್ಲಿ ಇದೆಯಲ್ಲ, ಅಲ್ಲಿ ಹೊರಟೆ. ಏನಕ್ಕೆ ಹೊರಟೆ, ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ನನ್ನ ಸುಜುಕಿ GSX-750. ಸ್ವಲ್ಪ ಬಿಡಿಸಿ ಹೇಳ್ತೀನಿ ಏನು ಪ್ರಾಬ್ಲಮ್ಮು ಅಂತ. ನೀವು ನೋಡ್ದಂಗೆ ನಂದು ಪ್ರೀವಿಯಸ್ ವಿಡಿಯೋಲಿ ನಾನು ಆರೋ ಪ್ರೋರೆಸ್ ಸ್ಲಿಪ್ ಆನ್ ಎಕ್ಸಾಸ್ಟ್ ಹಾಕ್ಸಿದ್ದೀನಿ ನಿನ್ನೆ. ಸೊ ನಿನ್ನೆ ಬೆಳಗ್ಗೆ ನಾನು 7 ಗಂಟೆಗೆ ಮನೆ ಬಿಟ್ಟಾಗ ಮೋಟೋ ಪರ್ಫಾರ್ಮೆನ್ಸ್ ಟೂರ್ ಹೋಗೋದಕ್ಕೆ ಬನಶಂಕರಿಗೆ. ಯೂಶಲಿ ಏನಾಗುತ್ತೆ ಅಂದರೆ ನಾನು ಸುಜುಕಿ GSX-750 ಇಂಜಿನ್ ಬಾರ್ ಇದೆ ನೋಡಿ, ಇಲ್ಲಿ ಇಂಜಿನ್ ಬಾರಲ್ಲಿ ಇಂಜಿನ್ ಟೆಂಪ್ರೇಚರ್ ಗೇಜ್ ಇದೆಯಲ್ಲ ಇಲ್ಲಿ, ಅದರಲ್ಲಿ 3 ಬಾರ್ ಕಾಣಿಸ್ತಾ ಇದೆ. ಹೀಟ್ ಮ್ಯಾನೇಜ್ಮೆಂಟ್ ಚೆನ್ನಾಗಿ ಮಾಡುತ್ತೆ. ಸೊ ಯೂಶಲಿ 3 ಬಾರ್ ಮೇಲೆ ಹೋಗೋದೇ ಇಲ್ಲ ಟೆಂಪ್ರೇಚರ್ ಗೇಜಲ್ಲಿ. ನಿನ್ನೆ ಏನಾಯಿತು ಅಂದರೆ ನಾನು ಬೇಸ್ಮೆಂಟಲ್ಲಿ ಸ್ಟಾರ್ಟ್ ಮಾಡಿ ಒಂದು 2-3 ನಿಮಿಷ ಬಿಟ್ಟು ನಾನು ಅಪಾರ್ಟ್ಮೆಂಟ್ ಆಚೆ ಬರೋ ಅಷ್ಟೆಲ್ಲ 2 ಬಾರ್ಗೆ ಬಂದುಬಿಟ್ಟಿತ್ತು. ಯೂಶಲಿ ಯಾವತ್ತೂ ಅಷ್ಟು ಯಾವತ್ತೂ ಆ ಥರ ಆಗಲ್ಲ, ಅಷ್ಟು ಬೇಗ 2 ಬಾರ್ಗೆ ಬರಲ್ಲ. ಸ್ವಲ್ಪ ಟೈಮ್ ತೊಗೊಳ್ಳೋದೆ ಬರೋದಕ್ಕೆ, ಸ್ವಲ್ಪ ಕಿಲೋಮೀಟ್ರ್ ಓಡಿಸ್ಬೇಕು 2 ಬಾರ್ ಬರೋದಕ್ಕೆ. ನಾನು ಅವಾಗಲೇ ಸ್ವಲ್ಪ ಅನುಮಾನ ಆಯ್ತು, ನಾನು ಯೂಶಲ್ ಆಗಿ 2 ಬಾರ್ಗೆ ಬಂದುಬಿಟ್ಟಿದೆಯಲ್ಲ ಇಷ್ಟು ಕಮ್ಮಿ ಟೈಮಲ್ಲಿ ಅಂತ. ಬಟ್ ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲಿಲ್ಲ, ಹಾಗೆ ಹೋಗಿಬಿಟ್ಟೆ. ಹೋದೆ ಅಲ್ಲಿ, ಅಲ್ಲೇನು ಪ್ರಾಬ್ಲಮ್ ಆಗಲಿಲ್ಲ. ಎಲ್ಲೇ ಮೋಟೋ ಪರ್ಫಾರ್ಮೆನ್ಸ್ ಸ್ಟೋರಲ್ಲಿ ಚೇಂಜ್ ಮಾಡಬೇಕಾದ್ರೆ ಎಕ್ಸಾಸ್ಟ್ನ ಎಕ್ಸಾಸ್ಟ್ ಎಲ್ಲ ಹಾಕ್ಸಿ ಮತ್ತೆ ಮನೆಗೆ ವಾಪಸ್ ಬಂದೆ. ವಾಪಸ್ ಬರಬೇಕಂದ್ರೆ ಪ್ರಾಬ್ಲಮ್ ಆಗಲಿಲ್ಲ, 3 ಬಾರೆಲ್ಲ ಇತ್ತು ಟೆಂಪ್ರೇಚರ್ ಗೇಜು, ಜಾಸ್ತಿ ಏನಾಗಲಿಲ್ಲ, ನನಗೂ ತುಂಬ ಹೀಟ್ ಏನು ಅನ್ನಿಸ್ಲಿಲ್ಲ. ಮನೆಗೆ ಬಂದು ಯಾವಾಗ ನಾನು ಗಾಡಿನ ಪಾರ್ಕ್ ಮಾಡ್ತೀನಿ ನನ್ನ ಪಾರ್ಕಿಂಗ್ ಲಾಟಲ್ಲಿ, ಗಾಡಿ ಆಫ್ ಮಾಡಿದ ತಕ್ಷಣ ಕೆಳಗಡೆ ಕೂಲೆಂಟ್ ಡ್ರೈನ್ ಪೈಪಿಂದ ಕೂಲೆಂಟು ಒಳ್ಳೆ ಟ್ಯಾಪಲ್ ಸುರಿದಂಗೆ ಸುರಿಯೋಕ್ಕೆ ಸ್ಟಾರ್ಟ್ ಆಯಿತು. ಯಾವಾಗ ಸೈಜ್ ಸ್ಟ್ಯಾಂಡ್ಗೆ ಹಾಕಿದೆ ನಾನು, ನಾನು ಏನೂ ಮಾಡೋಕ್ಕೆ ಹೋಗಲಿಲ್ಲ, ನೋಡ್ತಾನೆ ಇದ್ದೆ ಎಷ್ಟು ಸೋರ್ಬೋದು ಸೋರಲಿ, ಎಷ್ಟು ಸುರಿಬೋದು ಸುರಿಲಿ ಅಂತ ಸುಮ್ಮನೆ ಇದ್ದೆ. ಸಾಕಷ್ಟು ಸುರಿತು ಬಿಡಿ, ಆಮೇಲೆ ತಲೆ ಕೆಡ್ಸ್ಕೊಂಡಿಲ್ಲ. ಮೋಸ್ಟ್ಲಿ ಗಾಡಿ ಹೀಟ್ ಇದೆಯಲ್ಲ, ಏನೂ ಮಾಡೋದು ಬೇಡ, ಗಾಡಿ ಕೂಲ್ ಆಗಲಿ ಅಂತ ನಾನು ಒಂದು 2-3 ಅವರ್ ಬಿಟ್ಟು ಮತ್ತೆ ಬಂದು ನೋಡ್ತೀನಿ. ಎಲ್ಲ ಡ್ರೈನ್ ಆಗೋದೆಲ್ಲ ಸ್ಟಾಪ್ ಆಗಿತ್ತು, ಅದು ಬೇರೆ ವಿಷಯ. ಬಟ್ ಕೂಲೆಂಟ್ ರಿಸರ್ವರಲ್ಲಿ ಲೆವೆಲ್ ನೋಡಿದೆ ನಾನು, ಏನು ಹತ್ತತ್ರ ಒಂದು 50 ml ಇದ್ದರೆ ಹೆಚ್ಚು ಕೂಲೆಂಟ್ ರಿಸರ್ವರಲ್ಲಿ, ಅಂದರೆ ಆಲ್ಮೋಸ್ಟ್ ಎಲ್ಲನೂ ಕೂಲೆಂಟು ರಿಸರ್ವರಿಂದ ಡ್ರೈನ್ ಆಗಿಬಿಟ್ಟಿದೆ. ಏನಕ್ಕೆ ಗೊತ್ತಿಲ್ಲ. ನಾನು ಪೂರ ಸರ್ಕ್ಯೂಟ್ ಎಷ್ಟಾಗತ್ತೆ ಅಷ್ಟು ಸರ್ಕ್ಯೂಟ್ನ ಚೆಕ್ ಮಾಡಿದೆ ನಾನು, ಕೂಲೆಂಟ್ ಸರ್ಕ್ಯೂಟ್ನ, ಕೂಲೆಂಟ್ ಸರ್ಕ್ಯೂಟ್ ಎಷ್ಟಾಗತ್ತೆ ಅಷ್ಟು ಚೆಕ್ ಮಾಡಿದೆ ನಾನು. ಸೊ ಎಲ್ಲೂ ಲೀಕ್ ಇರಲಿಲ್ಲ ಸರ್ಕ್ಯೂಟ್ ಪೂರ ಕೂಲೆಂಟ್ ಸಿಸ್ಟಮ್ ಸರ್ಕ್ಯೂಟಲ್ಲಿ. ಆಮೇಲೆ ಕೂಲೆಂಟ್ ರೇಡಿಯೇಟ್ರ್ ಕ್ಯಾಪ್ ಇರುತ್ತೆ ಅಲ್ಲ, ಅದು ಏನಾದರೂ ಲೂಸ್ ಇದ್ರೂ ಕೂಡ ಒಂದೊಂದು ಸತಿ ಈ ಥರ ಆಗ್ಬೋದು, ಅದನ್ನು ಚೆಕ್ ಮಾಡಿದೆ, ಅದು ಸ್ನಗ್ಲಿ ಫಿಟ್ ಆಗಿತ್ತು, ಏನೂ ಪ್ರಾಬ್ಲಮ್ ಇರಲಿಲ್ಲ. ಆಯಿತು, ಇವತ್ತು ತೋರಿಸೋಣ ಅಂತ ಡಿಸೈಡ್ ಮಾಡಿ ಸುಮ್ಮನೆ ಬಂದುಬಿಟ್ಟೆ ನಾನು ಮನೆಗೆ. ಸೊ ಇವತ್ತು ಹೊರಟೆ ನನಗೆ ಆರ್ಯನ್ ಸುಜುಕಿ ಡೀಲರ್ಶಿಪ್ಗೆ. ಶಿವಾನಂದ್ ಫೋನ್ ಮಾಡಿದ್ದೀನಿ, ಅವರು ಬನ್ನಿ 9 ಗಂಟೆಗೆ, ಅವ್ರು ಆ್ಯಕ್ಚುಲಿ 10:00 ಬರೋಕ್ಕೆ ಹೇಳ್ದೆ, ಹೇಳಿದೆ 10:00 ಬಂದರೆ ಲೇಟ್ ಆಗುತ್ತೆ, ಯಾಕಂದರೆ ನಾನು ಗಾಡಿ ತೊಗೊಂಬಂದು ಬಿಟ್ಟು ಗಾಡಿ ಸ್ವಲ್ಪ ಕೂಲ್ ಆಗೋದು 1/2 ಅವರ್ ಟೈಮ್ ಕೊಡಬೇಕು. ಸೊ ನಾನು 10:00 ಬಂದರೆ ಸ್ಟಾರ್ಟ್ ಆಗೋದ ಕೆಲಸ ಒಂದು 11:30 ಆಗಿಬಿಡುತ್ತೆ, ತುಂಬ ಲೇಟ್ ಆಗಿಬಿಡುತ್ತೆ. ನಾನು 9 ಗಂಟೆಗೆ ಬರ್ತೀನಿ, 9 ಗಂಟೆಗೆ ಬನ್ನಿ ಅಂದೆ. ಬನ್ನಿ ಸರ್ ಪರವಾಗಿಲ್ಲ, ನಾನು ಬರ್ತೀನಿ ಅಂತ ಹೇಳಿದ್ರು. ಸೊ ಹೊರಟಿದ್ದೀನಿ ಅಲ್ಲಿಗೆ ಇವಾಗ, ನೋಡೋಣ ಏನು ಪ್ರಾಬ್ಲಮ್ಮು ಅಂತ. ಇದಕ್ಕಿಂತ ಮುಂಚೆ ಕೂಡ ಒಂದ್ಸತಿ ಲೈಟಾಗಿ ಕೂಲೆಂಟ್ ಲೀಕ್ ಆಗಿತ್ತು, ಬಟ್ ಇಷ್ಟಿರಲಿಲ್ಲ, ಒಂದಷ್ಟು ಹನಿ ಬೀಳ್ತಾ ಇತ್ತು, ಒಂದು ಸತಿನೋ 2 ಸತಿನೋ ಆಗಿತ್ತು ಅಷ್ಟೇ. ಅದು ಯೂಶಲಿ ಏನಕ್ಕಾಗುತ್ತೆ ಅಂದರೆ ಸ್ವಲ್ಪ ಏನಾದರೂ ಕೂಲೆಂಟ್ ಜಾಸ್ತಿ ತುಂಬಿಸಿದ್ರೆ ಸರ್ವಿಸಲ್ಲಿ, ಎಕ್ಸ್ಟ್ರಾ ಏನಾದರೂ ಇದ್ದರೆ ಸ್ವಲ್ಪ ಡ್ರೈನ್ ಆಗುತ್ತೆ ಡ್ರೈನ್ ಪೈಪಲ್ಲಿ, ಅದು ಸಹಜ, ಅದು ನಾರ್ಮಲ್, ಅದು ತಲೆಗೆಡ್ಸ್ಕೊಳೋ ಅವಶ್ಯಕತೆ ಇಲ್ಲ. ಬಟ್ ನೆನ್ನೆ ಆಗಿದ್ದು ನಂದು ಟ್ಯಾಬಲ್ ಸುರಿದಂಗೆ ಸುರಿತು, ಆಲ್ಮೋಸ್ಟ್ ಎಲ್ಲ ಕೂಲೆಂಟು ಡ್ರೈನ್ ಆಗಿಬಿಡ್ತು ರಿಸರ್ವಾಯರಿಂದ. ಸೊ ಆ ಥರ ಹಾಕ್ಕೊಡ್ದು, ಸೊ ಏನೋ ಪ್ರಾಬ್ಲಮ್ ಇರುತ್ತೆ, ತೋರ್ಸೋಕ್ಕೆ ಹೊರಟೆ ಈಗ. ನಾನು GSX-750 ತೊಗೊಂಡು 10 ಒಂದು 20 ತಿಂಗಳಾಗಿರಬೇಕು, ಆಮೇಲೆ 11,000 ಕಿಲೋಮೀಟ್ರು ಓಡಿಸಿದ್ದೀನಿ. ಸ್ಪೆಸಿಫಿಕ್ಕಾಗಿ ಹೇಳಬೇಕು ಅಂದರೆ ನಾನು ನಿಮಗೆ 10,835 ಕಿಲೋಮೀಟ್ರ್ ಓಡಿಸಿದ್ದೀನಿ 20 ತಿಂಗಳಲ್ಲಿ. ಇವಾಗ ನೋಡಿ ಟೆಂಪ್ರೇಚರ್ ಬಾರ್ ಬಂದು ಟೆಂಪ್ರೇಚರ್ ಗೇಜಲ್ಲಿ ಬಾರ್ ಬಂದು 3 ಬಾರ್ ಇದೆ, ಯಾವತ್ತೂ 3ಕ್ಕಿಂತ ಜಾಸ್ತಿ ಹೋಗಿಲ್ಲ. ಸೊ ಇವಾಗ ಕೂಲೆಂಟ್ ಅಂತೂ ಇಲ್ವೇ ಇಲ್ಲ ರಿಸರ್ವ್ ಇರಲಿ, ಹಂಗೆ ಓಡಿಸ್ಕೊಂಡು ಹೋಗ್ತಾ ಇದ್ದೀನಿ.
ಪ್ರಾಬಬ್ಲಿ ಮೋಸ್ಟ್ಲಿ ಓವರ್ ಹೀಟ್ ಆಗಲ್ಲ ಅನ್ಕೊಂತೀನಿ, ಯಾಕಂದರೆ ಫ್ಯಾನ್ ಕಿಕ್ ಫ್ಯಾನ್ ಸ್ವಿಚ್ ಆನ್ ಆಗ್ತಿದೆ ಹೀಟ್ ಆದರೆ, ಸೊ ತಣ್ಣಗೆ ಮಾಡ್ತಾ ಇದೆ ಅದು ಇಂಜಿನ್ನ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್, ಐ ಡೋಂಟ್ ಥಿಂಕ್ ಐ ವಿಲ್ ಗೆಟ್ ಸ್ಟಕ್ ಎನಿವೇರ್ ಆನ್ ದ ವೇ. ಸೊ ಈಗ ರೇಡಿಯೇಟರಿಂದ ಡ್ರೈನ್ ಮಾಡಿದ್ದಾಯಿತು, ಮತ್ತು ಪಂಪಿಂದ ಡ್ರೈನ್ ಮಾಡಿದ್ದಾಯಿತು, ಎಲ್ಲ ಹೋಸ್ ಪೈಪಿಂದ ಡ್ರೈನ್ ಮಾಡಿದ್ದಾಯ್ತು ಕೂಲೆಂಟು. ಇಷ್ಟು ಕೂಲೆಂಟ್ ಕಲೆಕ್ಟ್ ಆಗಿದೆ, ಈಗ ರಿಸರ್ವೈರ್ ಕೂಲೆಂಟ್ ತೆಗಿಬೇಕು. ಈಗ ಒಂದು ಲೀಟ್ರ್ ಅಲ್ವಾ? ಸೊ ಇದು ಒಂದು ಲೀಟ್ರ್ ಇದು ನೋಡ್ತಿದ್ರಲ್ಲ, ಇಲ್ಲಿದೆ ನೋಡಿ ಮೆಷರ್ಮೆಂಟ್, ಒಂದು ಲೀಟ್ರ್ ಕೂಲೆಂಟ್ ಕ್ವಾಲಿಟಿ ಚೆನ್ನಾಗಿದೆ, ಏನು ಹಾಳಾಗಿಲ್ಲ. ಎರಡು ಲೀಟ್ರ್ ಇದೆ. ಸೊ ಯೂಶಲಿ ಹಿಡಿಯೋದು 2.5 to 2.6 ಲೀಟ್ರ್ ಹಿಡಿಯೋದು ನಮ್ಮದು GSX-750. ಇವಾಗ ಇದ್ದಿದ್ದ ಹತ್ತತ್ರ ಒಂದು 2.1 ಲೀಟರ್ ಇತ್ತು. ಸೊ 500 ml ಕಮ್ಮಿ ಇತ್ತು, 400-500 ml ಕಮ್ಮಿ ಇದೆ. ಕುಮಾರ್ ಎಲ್ಲ ಹೋಸ್ ಪೇಪರ್ ನೀಟಾಗಿ ಟೈಟ್ ಮಾಡಿಕೊಡಿ ಕುಮಾರ್, ಯಾವುದು ಲೂಸ್ ಬೇಡ. ಸೊ ಇದೇ ಕೂಲೆಂಟ್ ಹಾಕ್ತಾ ಇರೋದು ನಾವು ಇವಾಗ ಮೋಟೋಕೂಲ್ ಎಕ್ಸ್ಪರ್ಟ್ ಹೈಬ್ರಿಡ್ ಟೆಕ್ ಅಂತ. ಟೆಂಪ್ರೇಚರ್ ರೇಂಜ್ ಬಂದು -37°C +135°C. ಇದು ಕಂಟೈನ್ಸ್ ಇಥಿಲಿನ್ ಗ್ಲೈಕಾಲ್. ದಿಸ್ ಈಸ್ ರೆಕಮೆಂಡೆಡ್ ಬೈ ಸುಜುಕಿ ಕಂಪನಿ. ಪ್ರೈಸ್ ಬಂದು 385 rupees. ಮಂತ್ ಆ್ಯಂಡ್ ಇಯರ್ ಆಫ್ ಇಂಪೋರ್ಟ್ ಬಂದು March 2020. ನೇಮ್ ಆಫ್ ದ ಕಂಟ್ರಿ ಆಫ್ ಆರಿಜಿನ್ ಫ್ರಾನ್ಸ್. ಸೊ ಇದು ಒಂದು ಲೀಟ್ರ್ ಇದು. ಇವಾಗ 3 ಲೀಟ್ರ್ ತರಿಸಿದ್ದೀವಿ, ಮೋಸ್ಟ್ಲಿ 2.6 ಲೀಟ್ರ್ ಇಡಬೇಕು. 2.8 ಸ್ವಲ್ಪ ಇದ್ರೆ. ಹಾಂ, 1.8 ಲೀಟ್ರ್ ಹೊರಡೆ ಕಳಿಸಿದ್ದೀವಿ ಕೂಲೆಂಟ್ನ. ಸ್ವಲ್ಪ ಪಂಪ್ ಮಾಡ್ತಾ ಇದ್ದೀವಿ, ಹೋಸ್ ಪೈಪ್ ಎಲ್ಲ ಪ್ರೆಸ್ ಮಾಡಿ ಸ್ವಲ್ಪ ಪಂಪ್ ಮಾಡಿದ್ರೆ ಇನ್ನೂ ಒಂದಷ್ಟು ಕೂಲೆಂಟ್ ತೊಗೊಳುತ್ತೆ ಅಂತ. ಸೊ ಇವಾಗ ಗಾಡಿ ಸ್ಟಾರ್ಟ್ ಮಾಡ್ತಾರೆ. ಅಲ್ಲ ಅಂದ್ರೆ ನಾನು ಅದೇ ಅರ್ಥ ಆಯ್ತು, ಇವಾಗ ಬರೀ 100 ml ಅಂದ್ರೆ ಏನಕ್ಕೆ? ಸೊ ಈಗ ನಾವು ರಿಸರ್ವರ್ಗೆ 200 ml ಹಾಕಿದ್ದೀವಿ. ಸೊ ಇವಾಗ ಏನು ಮಾಡ್ತಿದ್ದೀವಿ ಅಂದರೆ ಕೂಲೆಂಟ್ ಎಲ್ಲ ಫುಲ್ ಹಾಕಿದ್ದೆ ಸರ್ಕ್ಯೂಟಲ್ಲಿ, ರಿಸರ್ವರ್ಲ್ಲಿ ಕೂಲೆಂಟ್ ಹಾಕಿದ್ದಾಯಿತ್ತು, ಎಲ್ಲ ಸರ್ಕ್ಯೂಟನ್ನು ಕ್ಲೋಸ್ ಮಾಡಿದ್ದಾಯಿತ್ತು. ಸೊ ಸರ್ಕ್ಯೂಟ್ ಪೂರ ಕ್ಲೋಸ್ ಲೂಪ್ ಮಾಡಿಬಿಟ್ಟಿದ್ದೀವಿ ಈಗ. ಸೊ ಕ್ಲೋಸ್ ಲೂಪ್ ಆದಮೇಲೆ ಗಾಡಿ ಸ್ಟಾರ್ಟ್ ಮಾಡಿದ್ದೀವಿ. ಎಲ್ಲಿವರೆಗೂ ಸ್ಟಾರ್ಟ್ ಮಾಡಿಟ್ಟಿರ್ತೀವಿ ಅಂದರೆ ಫ್ಯಾನ್ ಆನ್ ಆಗೋವರೆಗೂ. ಆಮೇಲೆ ಗಾಡಿನ ಆಫ್ ಮಾಡಿ ಸ್ವಲ್ಪ ಕೂಲ್ ಆಗಿಬಿಟ್ಟು ಮತ್ತೆ ಇದನ್ನು ಕ್ಯಾಪನ್ನು ಓಪನ್ ಮಾಡಿ ಎಕ್ಸ್ಟ್ರಾ ಏನಾದರೂ ಬೇಕಾದರೆ ಹಾಕ್ಬಿಟ್ಟು ಕ್ಲೋಸ್ ಮಾಡಿಬಿಡ್ತೀವಿ ಅಷ್ಟೇ. ಓಕೆ, ಇವಾಗ ಮತ್ತೆ ಕೂಲೆಂಟ್ ಲೆವೆಲ್ ಚೆಕ್ ಮಾಡ್ತೀವಿ ರೇಡಿಯೇಟ್ರಲ್ಲಿ, ಕಮ್ಮಿ ಏನಾದರೂ ಆಗಿದೆಯಾ ಅಂತ ನೋಡಿ. ಸ್ವಲ್ಪ ಕಮ್ಮಿ ಆಗಿದೆ. ಸೊ ಇವಾಗ ಏನು ಮಾಡ್ತೀವಿ, ಇದನ್ನು ಟಾಪ್ ಅಪ್ ಮಾಡ್ತೀವಿ. ಸೊ ಈ ರೀತಿಯಲ್ಲೇ ಕೂಲೆಂಟ್ನ ಚೇಂಜ್ ಮಾಡೋದು ಯಾವುದೇ ಸೂಪರ್ ಬೈಕಲ್ಲಿ. ಮತ್ತು ಕೂಲೆಂಟ್ ಹಾಕಬೇಕಾದ್ರೂ ಅಷ್ಟೇ ಜೋರಾಗಿ ಫಾಸ್ಟಾಗಿ ಹಾಕ್ಕೊಡೋದು, ಮೆತ್ತಗೆ ಹಾಕಬೇಕು. ಕಾರಣ ಏನು ಅಂದರೆ ಫಾಸ್ಟಾಗಿ ಜೋರಾಗಿ ಹಾಕಿದ್ರೆ ಏರ್ ಬಬಲ್ಸ್ ಹೋಗುತ್ತೆ, ಒಳಗಡೆ ಏರ್ ಲಾಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದು ಹಾಕ್ಕೊಡೋದು ಅಂತ ಮೆತ್ತಗೆ ಕೂಲೆಂಟ್ ಬಿಡಬೇಕು. ಇನ್ನೊಂದು 50 ml ತೊಗೊಂತ ಅಷ್ಟೆ, ಒಂದು 50 ml ಇನ್ನೂ ಎಕ್ಸ್ಟ್ರಾ ತೊಗೊಂಡಿರ್ಬೇಕು ಅಷ್ಟೆ. ಯಾವತ್ತೂ ಈ ಥರ ಕೂಲೆಂಟ್ ಅಂದರೆ ಚೇಂಜ್ ಮಾಡಿದಾಗ ನೀವು ಒಂದೇ ನಾಪ್ಕ ಇಟ್ಕೊಳ್ಳಿ, ಕೂಲೆಂಟು ಐ ಮೀನ್ ರೇಡಿಯೇಟ್ರ್ ಕ್ಯಾಪು
ಟೈಟಾಗಿ ನೀಟಾಗಿ ಫಿಟ್ ಆಗಿರಬೇಕು, ಇಲ್ಲ ಅಂದರೆ ಹಿಂದ್ಗಡೆ ಓವರ್ ಫ್ಲೋ ಆಗುತ್ತೆ. ಅದೊಂದು ಸಹಜವಾದ ಕಾಮನ್ ಕಾರಣ ಓವರ್ ಫ್ಲೋ ಆಗೋದಕ್ಕೆ ಕೂಲೆಂಟ್. ಸೊ ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ ಕುಡಿಸಿದ್ಮೇಲೆ ಒಂದ್ಸತಿ ರೇಡಿಯೇಟರ್ ಕ್ಯಾಪ್ನ. ಸೊ ಈಗ ಮುಗೀತು, ಈಗ ಫೇರಿಂಗ್ ಹಾಕ್ಬಿಡ್ತೀವಿ. ಫೇರಿಂಗ್ ಹಾಕಿದ್ಮೇಲೆ ಒಂದ್ಸತಿ ವಾಷಿಂಗ್ ಕಳಿಸಿ ಚೈನ್ ಲೂಪ್ ಮಾಡಿಕೊಂಡು ಹೊರಟೆ. ನಾನು ಮಾತಾಡ್ತೀನಿ, ನಾನು ಫೋನ್ ಮಾಡಿ ಮಾತಾಡ್ತೀನಿ. ಸೊ ವೀಡಿಯೋ ಎಡಿಟ್ ಮಾಡೋಣ ಅಂತ ಕೂತೆ. ಸೊ ಮನೆ ರೀಚ್ ಆದೆ ಹತ್ತತ್ರ ಒಂದೂವರೆ ಹಂಗೆ. ಇವಾಗ ಗಾಡಿ ಚೆನ್ನಾಗಿದೆ, ಪರ್ಫಾಮೆನ್ಸು ತೊಂದರೆ ಇಲ್ಲ. ನಾನು ಏನಕ್ಕೆ ಮನೇಲಿ ಬಂದು ರೆಕಾರ್ಡ್ ಮಾಡ್ತಿದ್ದೀನಿ ಅಂದರೆ ಬರಬೇಕಾದ್ರೆ ಬ್ಯಾಟ್ರಿ ಮುಗಿದೋಯ್ತು ನನ್ನ ಗೋಪ್ರೋದು. ಸೊ ಇದು ಇವತ್ತಿನ ಕತೆ. ಸೊ ಕೂಲೆಂಟ್ ಚೇಂಜ್ ಮಾಡಿದ್ದಾಯಿತು ಹತ್ತತ್ರ 11,000 ಕಿಲೋಮೀಟ್ರಲ್ಲಿ. ಇಲ್ಲ ಅಂದರೆ ಯೂಶಲಿ 2 ಇಯರ್ಸ್ ಆದಮೇಲೆ ಕೂಲೆಂಟ್ ಒಂದು ಸಲ ಚೇಂಜ್ ಮಾಡಬೇಕು. ಆಮೇಲೆ ಸುಜುಕಿ ಆರ್ಯನ್ ಸುಜುಕಿ ಡೀಲರ್ಶಿಪ್ ಅವರು ತುಂಬ ಒಳ್ಳೆ ಕೆಲಸ ಮಾಡ್ತಾರೆ, ಪ್ರೊಫೆಷನಲ್ಲೇ ಕೆಲಸ ಮಾಡ್ತಾರೆ. ಎಸ್ಪೆಷಲಿ ಸರ್ವಿಸ್ ಅಡ್ವೈಸರ್ ಮಿಸ್ಟರ್ ಶಿವಾನಂದ ಆಗಲಿ, ಮೆಕ್ಯಾನಿಕ್ ಚೀಫ್ ಮೆಕ್ಯಾನಿಕ್ ಕುಮಾರ್ ಆಗಲಿ, ನಾವು ಹೇಳಿದ ಮಾತೆಲ್ಲ ಕೇಳ್ತಾರೆ, ಇನ್ಪುಟ್ಸ್ ಎಲ್ಲ ತೊಗೊತಾರೆ, ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ, ಮುಚ್ಚುಮರೆ ಏನೂ ಇಲ್ಲ, ಟೈಮ್ ಕೊಡ್ತಾರೆ ಮಾಡೋದಕ್ಕೆ. ಸೊ ನಿಮ್ಗೇನಾದರೂ ಮಾಡಿಸ್ಕೋಬೇಕು ಅಂತಿದ್ರೆ ಯಾರಾದರೂ GSX-750 ಇಟ್ಟಿರೋರು ಆರ್ಯನ್ ಸುಜುಕಿಗೆ ಹೋಗಿ ನಾನು ರೆಕಮೆಂಡ್ ಮಾಡ್ತೀನಿ, ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ. ಸೊ ಮತ್ತು ಬರಬೇಕಾದ್ರೆ ನಿಮಗೆ ಗೊತ್ತಿದ್ದಂಗೆ ನನಗೆ ನನ್ನ ಗಾಡಿಯಲ್ಲಿ ಆ್ಯರೋ ಪ್ರೋ ರೇಸ್ ಎಕ್ಸಾಸ್ಟ್ ಇದೆ. ಗೊತ್ತಲ್ಲ, ಎಲ್ಲ ಕಡೆಯೂ ಪೊಲೀಸರು ಹಿಡಿತಾ ಇದ್ದಾರೆ. ಹತ್ತತ್ರ 5 ಜಾಗದಲ್ಲಿ ಪೊಲೀಸರು ಸಿಕ್ಕಾಕೊಳ್ದಂಗೆ ಬಂದಿದ್ದೀನಿ ನಾನು. ಸಿಕ್ಕಾಕೋಕೂಡ್ದು ಅಂತ ನಾನು ಇಂಟೆನ್ಷನ್ ಬರಲಿಲ್ಲ, ನನ್ನ ಪಡೆ ನಾನು ಮೆತ್ತಗೆ ಓಡಿಸ್ಕೊಂಡು ರೇವ್ ಮಾಡ್ದಂಗೆ ಜಾಸ್ತಿ ಶಬ್ದ ಮಾಡ್ದಂಗೆ ಲೆಫ್ಟಲ್ಲಿ ಹಾಕ್ಕೊಂಡು ಬರ್ತಾಯಿದ್ದೆ. ಸೊ ಹಂಗಾಗಿ ನನ್ನೇನು ಅವರು ಪಕ್ಕಕ್ಕೇನು ಎತ್ತಾಕೊಂಡು ಮಾತಾಡಿಸ್ಲಿಲ್ಲ. ಸೊ ಮನೆಗೆ ಬಂದು ರೀಚ್ ಆಯಿತು. ನಾನು ಮೋಸ್ಟ್ಲಿ ಅಂದ್ಕೊಂಡೆ ಬರೋ ಅಷ್ಟರಲ್ಲಿ ಅಲ್ಲಿ ಎಲ್ಲಾದರೂ ಒಂದು ಕಡೆ ಫೈನ್ ಕಟ್ಟಿರ್ತೀನಿ ನಾನು, ಯಾರೊಬ್ರು ಹಿಡಿದಿರ್ತಾರೆ ಪೊಲೀಸರು ಅಂದ್ಕೊಂಡೆ. ಬಟ್ ಅದು ಆಗಲಿಲ್ಲ. ಲಕ್ಕಿ, ಐ ಆಮ್ ಲಕ್ಕಿ ಟುಡೇ. ಸೊ ದಟ್ಸ್ ಇಟ್ ಫ್ರಮ್ ಮೈ ಸೈಡ್ ಗೈಸ್. ಮತ್ತೆ ಭೇಟಿ ಆಗ್ತೀನಿ ನೆಕ್ಸ್ಟ್ ವಿಡಿಯೋ ಅಲ್ಲಿ. ಅಲ್ಲಿವರೆಗೂ ಕೀಪ್ ಸ್ಮೈಲಿಂಗ್ ಆ್ಯಂಡ್ ರೈಡ್ ಸೇಫ್. ಬಾಯ್ ಬಾಯ್.